ರಾಜ್ಯದಾದ್ಯಂತ ಎರಡನೆಯ ಮತದಾನ ನಿನ್ನೆ ನಡೆದಿದ್ದು ರಾಯಭಾಗ ತಾಲೂಕಿನ ನಿಪನ್ಯಾಲ ಗ್ರಾಮ ಪಂಚಾಯಿತಿಯ ವಾರ್ಡ್ ನಂಬರ್ ಒಂದರಲ್ಲಿ ನಿನ್ನೆ ದಿನ ರಾತ್ರಿ ಅಭ್ಯರ್ಥಿಯ ತಮ್ಮ ಮತದಾರರಿಗೆ ಹಣ ಹಂಚುತ್ತಿರುವಾಗ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸಿದಾಗ ಅವರ ಮೇಲೆ ಅಭ್ಯರ್ಥಿ ತಮ್ಮ ಚಂದ್ರು ತಳವಾರ್ ಹಾಗೂ ಸಂಗಡಿಗರು ವಿರೋಧ ವ್ಯಕ್ತಪಡಿಸಿದವರ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿರುವ ಪ್ರಸಂಗ ಬೆಳಕಿಗೆ ಬಂದಿದೆ. ಇದರಿಂದ ಗಂಭೀರವಾಗಿ ಗಾಯಗೊಂಡ ಯಶವಂತ ಮ್ಯಾಗಡೆ ಎಂಬುವರು ಗೋಕಾಕ್ನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ಆದರೆ ಇಷ್ಟು ಘಟನೆ ಆದರೂ ಕೂಡ ಪೊಲೀಸರು ಮಾತ್ರ ಹಲ್ಲೆ ಮಾಡಿದವರ ಮೇಲೆ ಯಾವುದೇ ಪ್ರಕರಣ ದಾಖಲಿಸಿಲ್ಲ ಅಂತ ನೆಪ್ಪನ್ಯಾಳ ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ಇವರು ನಮ್ಮ ಮಂದಿನ ಹುಡುಗರಂದ್ರೆ ನಮ್ಮ ಹುಡುಗನ ಅವಂದ ದವಾಖಾನೆಗಳನ್ನ ಕೈ ಮುರಿದೈತ್ರಿ ಮತ್ತೆ ರೊಕ್ಕ ಹಚ್ಚಬೇಡನ ಬಡಿಯಾಕ ಚಾಲು ಮಾಡಿರಿ ಅವರ ಚಂದ್ರು ಮಂಜು ಮತ್ತು ಲವಪ್ಪ ಶಂಕರ ಮತ್ತು ದೇವಪ್ಪ ಒಂದು 8-10 ಮಂದಿ ಇದ್ದಾರೆ ಅವರು 8 ಮಂದಿ ಇದ್ದಾರೆ ರೊಕ್ಕ ಹಚ್ಚಬೇಡ್ರಿ ಬೇಡ ಮತ್ತು ಅಣ್ಣನ ಏ ನಾವೇನು ಕೇಳ್ತಿರೋ ಮಕ್ಕಳು ಅಂದ್ರೆ ಬಿಡಿಯಾಕ ಚಾಲು ಮಾಡಿರಿ ಅವರ ಮತ್ತು ಗಾಡಿಯಾಗ ರೋಡ್ ಅರೋದವ್ ರೀ ಜಂಬೆ ಇವೆಲ್ಲ ಅದಾವ್ರಿ ಅವರು ಅಣ್ಣ ಹುಡುಗನ ಕೈ ಮುರಿದೈತ್ರಿ ಅಲ್ಲಿ ದವಾಖಾನೆ ಆಗದಾನ ರೀ ಅದು ಎಪ್ಪಾರು ಹೋಗೈತೋ ಎಮ್ ಎಲ್ ಸಿ ಆಗೈತೋ ಏನು ಮಾಡೈತೋ ಆಮೇಲೆ ನೋಡಿಲ್ಲ ರೀ ನಾವು ಪೊಲೀಸ್ ಬಂದಿಲ್ಲ ರೀ ಯಾರು ಪೊಲೀಸರು ಬಂದಿಲ್ಲ ರೀ ಯಾರು ಬಂದಿಲ್ಲ ರೀ ಪೊಲೀಸ್ ಇದ್ದಾವ ಅವ ಬೀಟ್ ಇದ್ದಾವ ಅವಾಗ ಅವ್ರಿಗೆ ಹೆಲ್ಪ್ ಮಾಡ್ಯಾನ ನಾವು ಅವ್ರ ಕಡೆಯಿಂದ ರೊಕ್ಕ ತೊಗೊಂಡ ಅಲ್ಲಿ ಕ್ಯಾಮ್ರಾ ಹೊಡ್ಯಾಕೆ ಅವ ಹೋಗ್ಯಾನ ನಾವು ಪೊಲೀಸ್ ಹೋಗ್ಬಾರ್ದ್ರಲ್ಲ ಅವ ಎಲ್ಲ ಕಾಪಾಡ್ಬೇಕಾರಲ್ಲ ಈ ಕಡೆ ಬಂದು ಪಂಚಾಯತಿನ ಏನು ಜಗಳ ಇದ್ದರು ಇಲ್ಲಿ ಪಂಚಾಯತಿ ತೇಲಿ ನಾವು ಅಲ್ಲಿ ಬರೋದಲ್ಪ ಅಲ್ಲಿ ವಾರ್ಡ್ ವಾರ್ಡ್ ಅತ್ತ ಅವ ಹೋಗ್ಬಾರ್ದ್ರಲ್ಲ ಅದಕ್ಕೆ ಹಿಂಗೆ ಘಟನೆ ಆಗೈತೆ ನೋಡ್ರಿ ಸರ್ ನಿಮ್ಮ ಹೆಸರು ರೀ ನಮ್ಮ ಹೆಸರು ಕಿತ್ನಪ್ಪ ಯಮನಪ್ಪ ಮ್ಯಾಗಡಿ ಅವರು ಎಲೆಕ್ಷನ್ ದುಡ್ಡು ಹಚ್ತಾ ಇದ್ರು ಯಾಕೆ ದುಡ್ಡು ಹಚ್ತಾ ಇದ್ರು ಕಾರಣ ಕೇಳಿದ ಏನು ಕೇಳ್ತಿತ್ತು ಹೊಡೆದ್ರು ಸಾಯಂಕಾಲ 7 ಗಂಟೆ ಅವ್ರ ಅಣ್ಣ ತಮ್ಮದ್ರು ಎಲ್ಲರೂ ಚಂದ್ರ ತಗೊಂಡು ಮಜ್ಜು ಅವರಪ್ಪ ಅವ್ರ ಅಣ್ಣ ತಮ್ಮರೆಲ್ಲರೂ ಸುಮಾರು ಒಂದು 15 ಇಪ್ಪತ್ತು ಜನ ಇದ್ರು ಅಂದ್ರೆ ಅದು ವೈಯಕ್ತಿಕ ದೇಶ ನಮ್ಮ ಮೇಲೆ ನಾವು ಯಾವ ತಪ್ಪು ಮಾಡಿಲ್ಲ ನಮ್ಮ ಮೇಲೆ ಅವರು ಹಲ್ಲಿ ಮಾಡಿದ್ರು ಯಾರು ಎಲೆಕ್ಷನ್ ಕೆಲವರು ಯಾರ ಮಾಡ್ತಾರೆ ಕೆಲ ನಾನು ನಿಂತ್ಕೊಂಡಿದ್ದೆ ಅಷ್ಟೇ ನಿಂತ್ಕೊಂಡು ಸುಮ್ಮನೆ ತಗೊಂಡ್ರೆ ನಿಮ್ಮನ್ನು ಬಿಡ್ತಾರೆ ಅಷ್ಟೇ ಅಲ್ಲದೆ ಈ ಘಟನೆಯಿಂದ ನಿಪ್ಪನ್ಯಾಳ ಗ್ರಾಮದಲ್ಲಿ ಪೊಲೀಸ್ ಸರ್ಪಗಾವಲಿನಲ್ಲಿ ಮತದಾನ ನಡೆದಿದ್ದು ಹಲ್ಲೆಯಾದ ಕಿಡಿಗೇಡಿಗಳು ಪರಾರಿಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಕಿಡಿಗೇಡಿಗಳ ಹುಡುಕಾಟಕ್ಕೆ ಪೊಲೀಸರು ಈಗ ಹುಡುಕಾಟವನ್ನ ಮಾಡುತ್ತಿದ್ದಾರೆ.